ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆಯ ಬಿವಿ ಕೃಷ್ಣಪ್ಪನವರ ಮನೆಯ ಆವರಣದಲ್ಲಿ ವೈಕುಂಠ ಏಕಾದಶಿ ದಿನದಿಂದ ಇಂದಿನವರೆಗೆ ಸಪ್ತ ಮಾತೃಕೆಯರನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಸುಸೂತ್ರವಾಗಿ ಪೂಜಾ ಕೈಂಕರ್ಯಗಳು ನಡೆಯಿತು. ಕಳೆದ ಶುಕ್ರವಾರದಿಂದ 5 ದಿನಗಳ ಕಾಲ ಬಿವಿಕೆ ಕುಟುಂಬದವರಿಂದ ಪ್ರತಿದಿನ ಸಪ್ತ ಮಾತೃಕೆಯರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸೋಮವಾರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ತಂಡದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಮಂಗಳವಾರ ಆಗಮಿಸಿದ ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಕರ್ನಾಟಕ ಜನಶಕ್ತಿ ವೇದಿಕೆ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಬಿವಿ ಕೃಷ್ಣಪ್ಪನವರ ಧಾರ್ಮಿಕ ಕಾರ್ಯ ಮತ್ತು ದೈವಭಕ್ತಿಯಿಂದ ಪಟ್ಟಣ ಹಾಗೂ ಸುತ್ತಮುತ್ತಲಿನ ನಾಗರಿಕರು ರಾಜ್ಯದ ಎಲ್ಲ ಭಾಗಗಳ ಶಕ್ತಿ ದೇವತೆಗಳನ್ನು ಒಂದೇ ವೇದಿಕೆಯಲ್ಲಿ ಆರಾಧಿಸುವ ಸೌಭಾಗ್ಯ ಕರುಣಿಸಿದ್ದಾರೆ. ಕೈಲಾಸ ಮತ್ತು ವೈಕುಂಠದ ವೈಭವವನ್ನು ಇಲ್ಲೇ ಕಾಣಬಹುದು. ಈ ದೇವರ ಸೇವೆಯನ್ನು ಪ್ರತಿ ವರ್ಷ ಮುಂದುವರಿಸಿಕೊಂಡು ಹೋಗುವಂತೆ ಕೃಷ್ಣಪ್ಪನವರ ಕುಟುಂಬಕ್ಕೆ ದೇವರು ಶಕ್ತಿಯನ್ನು ಕರುಣಿಸಲಿ ಎಂದು ತಿಳಿಸಿದರು. ನಿಜಕ್ಕೂ ಕೂಡ ನಮಗೆ ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು. ನಾನು ಒಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಧ್ಯಕ್ಷನಾಗಿ ನನ್ನ ನಾಯಕರ ಜೊತೆಯಲ್ಲಿ ಪ್ರತಿ ವರ್ಷದಂತೆ ನಮ್ಮ ಕೃಷ್ಣಣ್ಣವರು ಜಿಲ್ಲೆಯ ಎಲ್ಲ ಗ್ರಾಮ ದೇವತೆಗಳನ್ನು ತಂದು ಪೂಜೆ ಮಾಡಿ ನಾವು ಕೈಲಾಸ ನೋಡಲಿಲ್ಲ ಅಂದರೆ ಆ ಕೈಲಾಸವನ್ನು ಕೈಲಾಸದ ವೈಭವವನ್ನು ಸೃಷ್ಟಿ ಮಾಡಿ ನಮ್ಮೆಲ್ಲರಿಗೂ ಕೂಡ ತಾಯಿ ದೇವರ ಎಲ್ಲ ಆಶೀರ್ವಾದವನ್ನು ಕೊಡೋ ನಿಟ್ಟಿನಲ್ಲಿ ನಮಗೆ ಸಹಕಾರಿಯಾಗಿದ್ದಾರೆ. ಮತ್ತು ಎಲ್ಲ ಭಾಗದ ಜನರು ಕೂಡ ಇವತ್ತು ಅನ್ನದಾನವನ್ನು ಕೂಡ ಈ ಒಂದು ಎರಡನೇ ವರ್ಷದ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ತಾಯಿ ಭುವನೇಶ್ವರಿ ಮತ್ತು ಎಲ್ಲ ಗ್ರಾಮ ದೇವತೆಗಳು ನಮ್ಮ ಕೃಷ್ಣನವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ಇನ್ನೂ ಈ ರೀತಿಯ ಒಂದು ಸೇವಾ ಕಾರ್ಯಗಳನ್ನು ದೇವರ ಕಾರ್ಯಗಳನ್ನು ಎಲ್ಲ ಗ್ರಾಮದ ಜನರು ಕೂಡ ಎಲ್ಲ ದೇವರುಗಳನ್ನು ಒಂದೇ ಕಡೆ ನಾವು ಪಡಿಬೋದು. ಯಾಕೆಂದರೆ ಒಂದೊಂದು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಆಶೀರ್ವಾದ ಪಡೀಲಿಕ್ಕೆ. ಇವತ್ತು ಒಂದು ಪುಣ್ಯದ ದಿನ ಅಂತ ಹೇಳ್ಬೋದು. ಎಲ್ಲ ದೇವತೆಗಳ ಆಶೀರ್ವಾದವನ್ನು ಎಲ್ಲ ದೇವರ ಆಶೀರ್ವಾದ ಒಂದೇ ಕಡೆ ಅದು ನಮ್ಮ ಕೃಷ್ಣನವರ ಕುಟುಂಬದಲ್ಲಿ ಸಿಗ್ತಾ ಇದೆ. ಇದು ಇದೇ ರೀತಿ ಇನ್ನೂ ಕೃಷ್ಣನವರು ಪ್ರತಿ ವರ್ಷವೂ ಮುಂದುವರಿಸ್ಕೊಂಡು ಹೋಗಿ 3 ವರ್ಷ ಅಂತ ಆಸೆ ಇಟ್ಕೊಂಡಿದ್ದಾರೆ. ನನ್ನ ಒಂದು ಕೋರಿಕೆ ಇದು ಪ್ರತಿ ವರ್ಷವೂ ಕೂಡ ಮುಂದುವರಿಸ್ಕೊಂಡು ಹೋದರೆ ನಾವೆಲ್ಲ ದೇವಸ್ಥಾನಗಳನ್ನು ಒಂದು ವೈಕುಂಠವಾಗಿ ದೇವರ ಒಂದು ಸನ್ನಿಧಿ ನೋಡಲಿಕ್ಕಾಗಲ್ಲ. ಅದರಿಂದ ಈ ಒಂದು ಸ್ಥಾನ ಪುಣ್ಯಭೂಮಿಯಾಗಲಿ ಅಂತೇಳಿ ಕೃಷ್ಣನವರಿಗೆ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಎಲ್ಲ ದೇವರುಗಳು ಕೊಡಲಿ ಅಂತೇಳಿ ನಾನು ಆಶಿಸ್ತಾ ಬಹಳ ಸಂತೋಷದಿನ ಅಂತೇಳಿ ನಾನು ಭಾವಿಸ್ತೇನೆ. ಪಡ್ಡೆ ಹುಲಿ ಚಿತ್ರದ ನಾಯಕ ನಟ ಶ್ರೇಯಸ್ ಮಂಜು ಮಾತನಾಡಿ, ಪಡ್ಡೆ ಹುಲಿ ಸಿನಿಮಾ ಜನರು ನೋಡಿ ಮೆಚ್ಚಿ ಆಶೀರ್ವದಿಸಿದ್ದಾರೆ. ಮತ್ತೊಂದು ಸಿನಿಮಾ ವಿಷ್ಣುಪ್ರಿಯ ಚಿತ್ರದ ಶೂಟಿಂಗ್ ನಡೆಯುತ್ತಿದ್ದು ಮಲಯಾಳಂ ಚಿತ್ರವೊಂದರಲ್ಲೂ ನಟಿಸುವ ಅವಕಾಶ ಸಿಕ್ಕಿದೆ. ಜನರ ಅಭಿಮಾನ ಪ್ರೀತಿಗೆ ಪ್ರತ್ಯುತ್ತರವಾಗಿ ಜನರನ್ನು ರಂಜಿಸುವ ಮತ್ತಷ್ಟು ಚಿತ್ರಗಳಲ್ಲಿ ಅಭಿನಯಿಸಲು ಇಷ್ಟಪಡುತ್ತೇನೆ. ಶ್ರಮ ಅದೃಷ್ಟದ ಜೊತೆಗೆ ದೈವ ಬಲವೂ ಬೇಕಿದ್ದು ಇಲ್ಲಿ ಪ್ರತಿಷ್ಠಾಪಿಸಿರುವ ದೇವರ ದರ್ಶನ ಮಾಡಲು ಬಂದಿರುವುದಾಗಿ ತಿಳಿಸಿದರು. ಬೆಂಗಳೂರಲ್ಲಿದ್ದು ಎಲ್ಲ ಊರಿಗೂ ಟೆಕ್ಸ್ ಮಾಡೋದು ತುಂಬ ಜನ ಇಷ್ಟಪಡ್ತಾರೆ. ಸೊ ಒಳ್ಳೇದು ಮಾಡಿದಾಗ ಇಷ್ಟಪಡ್ತಾರೆ, ಯಾರು ಇಷ್ಟ ಆಗದಿರುವಾಗ ತಿಂತಾರೆ, ಹಣ ಚೆನ್ನಾಗಿದೆ ಚೆನ್ನಾಗಿದೆ. ಸೊ ಸಿನಿಮಾಸ್ ಗಾಟ್ ಮ್ಯಾಜಿಕ್ ನೆಕ್ಸ್ಟ್ ವಿಷ್ಣುಪ್ರಿಯ ಅಂತ ಬರ್ತಾ ಇದೆ. ಜನರು ಒಂದು ಸಿನಿಮಾ ಮಾಡಿದಾಗ ಇಷ್ಟೆಲ್ಲ ಪ್ರೀತಿ ಕೊಟ್ಟು ಇಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟಾಗ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ ದಿನ ಕಷ್ಟಪಟ್ಟು ಇಷ್ಟಪಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಹಾಗೂ ಜನಗಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಅಷ್ಟೇ ಸರ್ ಇಂಟೆನ್ಷನ್. ಕೇಳಮ್ ಮಾಡ್ತಾ ಇಲ್ಲ, ಒಂದು ಮಲಯಾಳಂ ಒಂದು ಆಪರ್ಚುನಿಟಿ ಸಿಕ್ಕಿದೆ. ವಿಷ್ಣುಪ್ರಿಯ ಟೈಮಲ್ಲಿ ಕೇಳೋ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಅವ್ರು ಬೇರೆಯವ್ರು ಬಂದು ನನ್ನ ಕೇಳಿದ್ರು ನೋಡಿದ್ರು. ಸೊ ಅವ್ರು ಬಂದು ನನ್ನ ಮಲಯಾಳಂ ಫಿಲಮ್ ಕೇಳಿದ್ರು. ಸೊ ಆಪರ್ಚುನಿಟಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿದಾಗ ಅದೆಲ್ಲೇ ಆಗಿ ಹೋಗಿ ಮಾಡಬೇಕು ಅಂತ ನಾನು ನಂಬಿದ್ದೀನಿ. ಸೊ ಮಲಯಾಳಂ ಇಲ್ಲಿ ಬಂದಿರೋದು ನಮ್ಮ ನಂದ ಅವರು ಹಾಗೂ ಪ್ರತಿಭಾ ಹೇಳಿರಕ್ಕೆ. ಸೊ ಇವತ್ತು ದೇವ್ರ ಕೂರಿಸಿದ್ರು. ಸೊ ದೇವ್ರು ನೋಡೋಕ್ಕೆ ಬಂದಿದ್ದು. ಸೊ ತುಂಬ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ಐ ಕೀಪ್ ಕಮಿಂಗ್ ಬ್ಯಾಕ್. ಸರ್ ನಮ್ಮ ಅಪ್ಪ ಸರ್ ಇಂಗ್ಲೀಷಲ್ಲಿ ಬರ್ಬೇಕಾದ್ರೆ ಇನ್ಸ್ಪಿರೇಷನ್ ಅಂದರೆ ನಮಗೆ ನಮ್ಮ ಫ್ಯಾಮಿಲಿ ಗಾಡ್ ಫಾದರ್ ಅಂದರೆ ವಿಷ್ಣು ಸರ್. ಸೊ ಅವರಿಂದ ನಾವು ಇರೋದಿವತ್ತು. ದಟ್ ಇಸ್ ವಾಟ್ ಐ ಕ್ಯಾನ್ ಸೇ.
ಈ ವೇಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಜಗನ್ನಾಥ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಕೆಪಿಸಿಸಿ ಸದಸ್ಯ ಚೇತನ್ ಗೌಡ, ಇನ್ನು ಹಲವು ಪಕ್ಷಗಳ ಮುಖಂಡರು ಹಾಗೂ ಬಿವಿ ಕೃಷ್ಣಪ್ಪ ಹಾಗೂ ಕುಟುಂಬದ ಸದಸ್ಯರು ಅಭಿಮಾನಿಗಳು ಆಗಮಿಸಿ ದೇವಿಯವರ ದರ್ಶನ ಪಡೆದರು.